ಪ್ರಮುಖ 30 ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಚಿಕ್ಕೋಡಿ ರಾಯಭಾಗ ತಾಲೂಕಿನಲ್ಲಿ ರಾತ್ರಿಯಿಡೀ ಭಾರಿ ಮಳೆ ಸುರಿದಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತಗೊಂಡಿವೆ. ಚಿಕ್ಕೋಡಿ ತಾಲೂಕಿನ ಅಂಕಲಿ ಕೆರೂರ ಮಾಂಚರಿ ರಾಯಭಾಗ ತಾಲೂಕಿನ ಬಾವನ ಸವದತ್ತಿಯಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ಅಂಕಲಿ ಗ್ರಾಮದ ರಾಜ್ಯ ಹೆದ್ದಾರಿ ಮೇಲೆ ನಿಂತ ಮಳೆ ನೀರು ಪ್ರತಿಷ್ಠಿತ ಹೋಟೆಲ್ಗೂ ನೀರು ನುಗ್ಗಿದೆ. ಬಾವನ ಸವದತ್ತಿ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಚಿಕ್ಕೋಡಿಯಲ್ಲಿ 3 ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾಗಿದ್ದು ರಾಜ್ಯದ ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹೆದ್ದಾರಿ ಬಂದ್ ಆಗಿದ್ದಕ್ಕೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸ್ವಲ್ಪ ಪ್ರಮಾಣದ ನೀರು ಕಡಿಮೆಯಾಗಿದ್ದಕ್ಕೆ ದೊಡ್ಡ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಇನ್ನು ಮಳೆ ನೀರು 20ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ್ದು ರಸ್ತೆ ಪಕ್ಕದ ಅಂಗಡಿಗಳಿಗೂ ಸಹ ನೀರು ನುಗ್ಗಿದೆ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡುತ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಹನ್ನೊಂದು ಗಂಟೆಗೆ ಚಾಲು ಆಗಿದ್ದು 3 ಗಂಟೆ ತನಕ ಮಳೆ ಆಗಿದೆ. 100 ಎಂಎಂ ಮಳೆ ಆಗಿದೆ ಇಲ್ಲಿ ಅಂಗಡಿ ಇದ್ರಾಗ. ಸ್ವಲ್ಪ ಹತ್ತುವರೆ ನೀರು ಬಂದಿದೆ. ಮನೆಗಳು ಒಂದು 15-20 ಮನೆಗಳು ನೀರು ಬಂದಿವೆ. ಮನೆ ಹಿಡಿದು ನೀರಿತ್ತು ಬಂದಿವೆ. ಇನ್ನು ಎಷ್ಟು ಗಂಟೆ ಆಗುತ್ತೆ ನೀರು ಕಡಿಮೆ ಆಗುತ್ತೆ? ಮಕ್ಕಳು ಇನ್ನೂ 2-3 ತಾಸು. ಚಿಕ್ಕೋಡಿ ಜಿಲ್ಲೆಯ ದಿಗ್ಗೇವಾಡಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಮನೆಗಳು ಜಲಾವೃತವಾಗಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ರಾತ್ರಿಯಲ್ಲಿ ಜಾಗರಣೆ ಮಾಡಿದರು. ಮನೆಯಿಂದ ನೀರು ಹೊರಹಾಕಲು ಜನರು ಪರದಾಡಿದರು. ಮನೆಯಲ್ಲಿದ್ದ ಧಾನ್ಯಗಳು ಗೃಹೋಪಯೋಗಿ ವಸ್ತುಗಳು ಎಲ್ಲ ನೀರು ಪಾಲಾಗಿದೆ. ಅಧಿಕಾರಿಗಳು ಬಂದು ನೋಡಿ ಹೋಗಿದ್ದಾರೆ. ಅಲ್ಲಿ ಮೇನ್ ತಡೆಗೋಡೆ ಕಟ್ಟಿರ್ತಾರೆ. ಅವ್ರಿಗೆ ಹೇಳಿದ್ವಿ ಎನ್ ಡಿ ಆರ್ ಎಫ್ದಾಗ ಯಾವ್ರೆ ಬಂದು ಫಂಡ್ದಾಗ ನೀವು ಅದನ್ನು ತಡೆಗೋಡೆ ಮಾಡಿದ್ರೆ ಈ ಸಮಸ್ಯೆ ಶಾಶ್ವತ ಬಗೆಹರಿಸ್ತಿದ್ದು. ಆದರೆ ತಾತ್ಕಾಲಿಕ ಕಣ್ಣೀರು ವರಿಸಿ ಒಂದು 10,000 ರೂಪಾಯಿ ಇವ್ರಿಗೆ ಚೆಕ್ ಕೊಟ್ಟು ಪರಿಹಾರ ಮಾಡಿ ಅವ್ರ ಕೈ ತಲುಪೊಂಡು ಹೋಗ್ಬಿಟ್ರು. ಅದ್ರ ಮ್ಯಾಗ ಯಾವ ಸಂಬಂಧಪಟ್ಟ ಅಧಿಕಾರಿ ಇದ್ರ ಬದಲೇ ಇನ್ನ ತನಕ ಗಮನ ಹರಿಸಿಲ್ಲ. ಆದಷ್ಟು ಈ ಬಡವರಿಗೆ ಸುಮಾರಿಗೆ ಒಂದು 20-40 ವರ್ಷ ಹಿಂದಿನ ಮಾತು, ಅವಾಗ ಒಂದು 25,000 30,000 ಒಟ್ಟ ಮಣಿಗೆ ಚಕ್ಕ ಕೊಡ್ತಾರೆ. ಅಂಥವು ಮಣ್ಣಿನ ಕಡಿದು ಮಂಡಿದೇವು. ಈಗ ಸದ್ಯ ಬೀಳ್ತಿತ್ತು, ಇನ್ನೊಂದು ಜನ ನಿಂತು ಮಣಿ ಬೀಳ್ತಿತ್ತು ಎಲ್ಲರೂ ತಮ್ಮ. ಚಾಮರಾಜನಗರದಲ್ಲೂ ಮಳೆ ಅಬ್ಬರಕ್ಕೆ ನಾನಾ ಸಮಸ್ಯೆ ಸೃಷ್ಟಿಯಾಗಿದೆ. ಪಿಜಿಪಾಳ್ಯ ಮಾಳಿಗನತ್ತ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ರಭಸವಾಗಿ ಹರಿತಾ ಇದ್ದ ನೀರು ಎರಡು ಕರುಗಳು ಈ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅದೃಷ್ಟವಶಾತ್ 1 ಕಿಲೋಮೀಟರ್ ದೂರಕ್ಕೆ ಕೊಚ್ಚಿ ಹೋದ ಬಳಿಕ ಈಜ್ಕೊಂಡು ದಡ ಸೇರಿದೆ. ಚಾಮರಾಜನಗರ ಜಿಲ್ಲೆಯ ಪಿಜಿಪಾಳ್ಯ ಮಾಳಿಗನತ್ತ ಸೇತುವೆ ಶಿಥಿಲಗೊಂಡಿದ್ದು ತೂತು ಬಿದ್ದಿವೆ. ಸದ್ಯ ವಾಹನ ಸಂಚಾರ ಸ್ಥಗಿತವಾಗಿತ್ತು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಆದ್ದರಿಂದ ಶಿಥಿಲಗೊಂಡ ಸೇತುವೆ ಮೇಲೆ ಗ್ರಾಮಸ್ಥರು ಪೈರು ನೆಟ್ಟು ಪ್ರತಿಭಟನೆ ಮಾಡಿದ್ದಾರೆ. 4 ತಿಂಗಳ ಹಿಂದೆ ಇದೇ ಸೇತುವೆಯಲ್ಲಿ ಬಸ್ ಮಗುಚಿ ಬಿದ್ದು 4 ಮೃತಪಟ್ಟಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಲಕ್ಕೇನಹಳ್ಳಿಯಲ್ಲಿ ರಭಸವಾಗಿ ಹರಿಯುವ ಹಳ್ಳದಲ್ಲಿ ಬೈಕ್ ಸವಾರ ಕೊಚ್ಚಿಕೊಂಡು ಹೋಗ್ತಾ ಇದ್ದ. ಅದೃಷ್ಟವಶಾತ್ ಸ್ಥಳೀಯರು ಹಗ್ಗದ ಸಹಾಯದಿಂದ ಸವಾರನನ್ನು ರಕ್ಷಿಸಿದ್ದು ಬೈಕ್ ನೀರು ಪಾಲಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಹಾಗರ ಗುಂಡಗಿ ಗ್ರಾಮದ ರೈತ ಸಿದ್ದರಾಮ ವಿಡಿಯೋ ಮಾಡಿ ಗೋಳು ತೋಡಿಕೊಂಡಿದ್ದಾರೆ. ಭೀಮಾ ನದಿ ಪ್ರವಾಹದಿಂದ ತೊಗರಿ ಹತ್ತಿ ಬೆಳೆ ಹಾಳಾಗಿ ಹೋಗಿದೆ. ಕಳೆದ 3 ವರ್ಷಗಳಿಂದ ಭೀಮಾ ನದಿ ಪ್ರವಾಹಕ್ಕೆ ಬೆಳೆ ಹಾಳಾಗ್ತಾ ಇದೆ. ಆದರೆ ಸರ್ಕಾರದಿಂದ ಸಿಗ್ತಾ ಇರೋದು ಬಿಡಿಗಾಸು ಪರಿಹಾರ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಶಾಲೆಗೆ ಹೋಗಲು ಮಕ್ಕಳು ಪರದಾಡಿದ ಘಟನೆ ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ನಡೆದಿದೆ. ಭಾಗ್ಯನಗರದ ಸರ್ಕಾರಿ ಕಚೇರಿ ಮುಂದೆ ಮಳೆ ನೀರು ನಿಂತಿದೆ. ಶನಿವಾರ ಶಾಲೆಗೆ ಬಂದ ವಿದ್ಯಾರ್ಥಿಗಳು ತರಗತಿಗೆ ಹೋಗೋದಕ್ಕೆ ಪರದಾಡಿದರು. ಮಳೆ ನೀರು ಸರಾಗವಾಗಿ ಹೋಗುವಂತೆ ಮಾಡದ ಸ್ಥಳೀಯ ಆಡಳಿತದ ವಿರುದ್ಧ ಜನರು ಕಿಡಿಕಾರಿದರು. ಪ್ರೊಟೆಸ್ಟ್ ಮಾಡಿದರೆ ಹಿಂಗು ಮಾಡಬೇಕು. ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ದೊಡ್ಡಬಳ್ಳಾಪುರದ
ತಿರುಮಗೊಂಡನ ಹಳ್ಳಿ ಜನ ಜನಪ್ರತಿನಿಧಿಗಳ ಫ್ಲೆಕ್ಸ್ ಕಟ್ಟಿ ಚಪ್ಪಲಿ ಹಾರ ಹಾಕಿದ್ದಾರೆ. ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿವೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹೇಳಿ ಹೇಳಿ ಜನರು ಸುಸ್ತಾಗ್ಬಿಟ್ಟಿದ್ರು. ಆದ್ರಿಂದ ನಿರ್ಲಕ್ಷ್ಯ ವಹಿಸಿದ್ದವರ ಬ್ಯಾನರ್ ಹಾಕಿ ಅದಕ್ಕೆ ಫೋಟೋ ನೇತು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಭಯಾನಕ ಕೊಲೆ ನಡೆದಿದೆ. ಟೆರಸ್ ಮೇಲೆ ಚಂದ್ರಶೇಖರ್ ಎಂಬಾತನ ಮರ್ಮಾಂಗ ಕತ್ತರಿಸಿ ಕೊಲೆ ಮಾಡಿದ ಘಟನೆ ಯಲಹಂಕದ ಕೊಂಡಪ್ಪ ಲೇಔಟ್ನಲ್ಲಿ ನಡೆದಿದೆ. ಆಂಧ್ರದ ಹಿಂದೂಪುರ ಮೂಲದ ಚಂದ್ರಶೇಖರ್ ರವರ ತಲೆಗೆ ಒಡೆದು ಮರ್ಮಾಂಗ ಕತ್ತರಿಸಿ ಕೊಲ್ಲಲಾಗಿದೆ. ಹೆಂಡತಿಯೇ ತನ್ನ ಸ್ನೇಹಿತನ ಜೊತೆ ಸೇರಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಪೊಲೀಸರು ಹೆಂಡತಿ ಶ್ವೇತಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ದಂಪತಿ ಕಳೆದ 8 ವರ್ಷಗಳಿಂದ ಯಲಹಂಕದಲ್ಲಿ ವಾಸ. ಅಕ್ಕನನ್ನ ಪ್ರೀತಿಸುವಂತೆ ಚಂದ್ರಶೇಖರ್ ಹಿಂದೆ ಬಿದ್ದಿದ್ದಂತೆ ಆತನೇ ಕೊಲೆ ಮಾಡಿರಬಹುದು ಅಂತ ಚಂದ್ರಶೇಖರ್ ಬಾಮೈದ ಭಾಸ್ಕರ್ ಹೇಳಿದ್ದಾರೆ. ಬೆಳಗಾವಿಯ ಹೊಸ ವಂಟಮೂರಿ ಗ್ರಾಮದಲ್ಲಿ ಕೌಟುಂಬಿಕ ಕಲಹಕ್ಕೆ ಪತಿ ಪತ್ನಿ ಹಾಗೂ ಪುಟ್ಟ ಮಗು ಸಾವನ್ನಪ್ಪಿದೆ. ಮದ್ಯದ ಅಮಲಿನಲ್ಲಿ ಹೊಳೆಪ್ಪ ಪತ್ನಿಯೊಂದಿಗೆ ಜಗಳವಾಡಿದಂತೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೆದರಿಸುವ ಉದ್ದೇಶದಿಂದ ವಿಷ ಕುಡಿದಿದ್ದ. ತಕ್ಷಣ ಸ್ನೇಹಿತರು ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆತ ಚಿಕಿತ್ಸೆಗೆ ಸ್ಪಂದಿಸದೆ ಶುಕ್ರವಾರ ಕೊನೆಯುಸಿರೆಳೆದಿದ್ದ. ಇದರಿಂದ ಮನನೊಂದ ಪತ್ನಿ ವಾಸಂತಿ ಕೂಡ ತಮ್ಮ 1.5 ವರ್ಷದ ಮಗುವನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ನಂತರ ತಾನು ಮರಕ್ಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬಿಬಿಎಂಪಿ ಕಮಿಷನರ್ 5 ದಿನಗಳ ಕಾಲ ಬೆಂಗಳೂರು ರೌಂಡ್ಸ್ ಹಾಕಿ ರಸ್ತೆ ಪರಿಶೀಲನೆ ನಡೆಸಿದ್ರು. ನಿನ್ನೆವರೆಗೂ ಮೂಲಭೂತ ಸೌಕರ್ಯಗಳ ಕೊರತೆ ಪರಿಶೀಲನೆ ಮಾಡಿದ್ರು. ಅದರ ಫಲವಾಗಿ ಇಂದಿನಿಂದ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಆರಂಭವಾಗಿದೆ. ಇಂದಿನಿಂದ 10 ದಿನಗಳ ಕಾಲ ಬಿಬಿಎಂಪಿ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಕೈ ಹಾಕಿದೆ. ಗಾಂಧಿನಗರ ಮಲೇಶ್ವರಂ ರಾಜಾಜಿನಗರದಲ್ಲಿ ಕಾಮಗಾರಿ ಆರಂಭವಾಗಿದೆ. 2023ರ ಚುನಾವಣೆಗೆ ಜೆಡಿಎಸ್ ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದೆ. ಈ ಬಾರಿ ಚನ್ನಪಟ್ಟಣದಿಂದಲೇ ಸ್ಪರ್ಧಿಸುತ್ತೇನೆ ಅಂತ ಎಚ್ಡಿ ಕುಮಾರಸ್ವಾಮಿ ಖಚಿತಪಡಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ರಾಮನಗರ ಚನ್ನಪಟ್ಟಣ ಎರಡೂ ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿದರು. ಚನ್ನಪಟ್ಟಣದ ಕಾರ್ಯಕರ್ತರಲ್ಲೂ ಕುಮಾರಣ್ಣ ಮಾಗಡಿಯಲ್ಲಿ ಬಾರಿ ಕಂಟೆಸ್ಟ್ ಮಾಡಬೇಕು ಅನ್ನೋದು ಕೆಲವರು ಅಭಿಮಾನಿಗಳು ನನ್ನ ಮುಂದೆ ಪ್ರಸ್ತಾಪನೂ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಹಲವಾರು ಕಡೆ ಇವತ್ತು ಮಂಡ್ಯ ಜಿಲ್ಲೆನಲ್ಲೇ ಕೆಲವು ಕ್ಷೇತ್ರದಲ್ಲಿ ನೀವೇ ಬನ್ನಿ ಅಣ್ಣ ಅಂತ ಕರೀತಾರೆ. ನಾನು ಅದಕ್ಕೋಸ್ಕರಲೇ ನಮ್ಮ ಪಕ್ಷದ ಅಭಿಮಾನಿಗಳಿಗೆ ಹೇಳಿದ್ದೇನೆ, ನಾನು ಟೂರಿಂಗ್ ಟಾಕೀಸ್ ಅಲ್ಲ. ಟೂರಿಂಗ್ ಟಾಕೀಸ್ ದರ ಒಂದೊಂದು ಚುನಾವಣೆಗೆ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಕ್ಕಂಥವನ್ನಲ್ಲ. ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೇನೆ. ರಾಮನಗರ ಚನ್ನಪಟ್ಟಣ ಎರಡು ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ನನ್ನ ಎರಡು ಕಣ್ಣುಗಳಿದ್ದಾಗೆ ಅಂತಕ್ಕಂಥದ್ದು ಏನು ಹೇಳ್ತೇನೆ, ಆದರೆ ಅದು ಅಲ್ಲಿಗೆ ನನ್ನ ಸೀಮಿತತೆ ಇಲ್ಲ.